ಹೊಸಪೇಟ್ ಗಲ್ಲಿಯ ವಾರ್ಡ್ ನಂಬರ್ 4 ರಲ್ಲಿ ಸಿಸಿ ಚರಂಡಿ ರಸ್ತೆಯ ನಿರ್ಮಾಣ ಕಾಮಗಾರಿಗೆ ಚಾಲನೆ. ರಾಜಕೀಯ ಎನ್ನುವುದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ. ಚಿಕ್ಕೋಡಿಯ ಸರ್ವಾಂಗೀಣ ಅಭಿವೃದ್ಧಿಯ ವಿಷಯ ಬಂದಾಗ ನಾವೆಲ್ಲರೂ ಒಂದಾಗಿ ಚಿಕ್ಕೋಡಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಚಿಕ್ಕೋಡಿಯ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಹೊಸಪೇಟ್ಕಲ್ಲಿಯಲ್ಲಿ ಅನಿಲ್ ಮಾನೆ ಪ್ರತಿನಿಧಿಸುತ್ತಿರುವ ವಾರ್ಡ್ ನಂಬರ್ 4 ರಲ್ಲಿ 2021ನೇ ಸಾಲಿನ ಪುರಸಭೆಯ 15ನೇ ಹಣಕಾಸು ಯೋಜನೆಯಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಸಿಸಿ ಚರಂಡಿ ರಸ್ತೆಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. 21ನೇ ಸಾಲಿನ ಪುರಸಭೆಯ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಇವತ್ತು ಚಿಕ್ಕೋಡಿಯ ವಾರ್ಡ್ ನಂಬರ್ 4 ರಲ್ಲಿ ಇವತ್ತು ರಾಮ ಬಡ್ಜಿಯವರ ಮನೆ ಹತ್ತಿರ ಹಾಗೂ ಅಂಬ್ಲೆಯವರ ಮನೆ ಹತ್ತಿರ ಸಿಸಿ ಚರಂಡಿ ರಸ್ತೆಗೆ ನಾವು ಎಲ್ಲ ಪುರಸಭೆ ಸದಸ್ಯರು ಕೂಡಿಕೊಂಡು ಚಾಲನೆಯನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿದಂಥ ವಿಷಯ, ಇವತ್ತು ರಾಜಕೀಯ ಅನ್ನೋದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗಿದ್ದು ಚಿಕ್ಕೋಡಿಯ ಸರ್ವಾಂಗೀಣ ಅಭಿವೃದ್ಧಿ ವಿಷಯ ಬಂದರೆ ಜಗದೀಶ್ ಕೌಟಿಮಠ ಅವರು ಈ ಮೊದಲು ಹೇಳಿದ ಹಾಗೆ ನಾವೆಲ್ಲರೂ ಶತಪ್ರಯತ್ನ ಮಾಡಿ ಚಿಕ್ಕೋಡಿಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೈಗೊಳ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅನಿಲ್ ಮಾಣೆಯವರ ಒಂದು ವಿಶೇಷ ಮನವಿ ಮೇರೆಗೆ ಈ ಭಾಗದ ಜನರ ಬೇಡಿಕೆ ಅನುಗುಣವಾಗಿ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಘಟಕ ಕಾಮಗಾರಿಯನ್ನು ಸನ್ಮಾನ್ಯ ಜಗದೀಶನ ಕೌಟಿಮಠ ಅವರ ನೇತೃತ್ವದಲ್ಲಿ ನಾವೆಲ್ಲ ಪುರಸಭೆ ಸದಸ್ಯರು ಕಾಮಗಾರಿಗೆ ಪ್ರಾರಂಭ ಚಾಲನೆಯನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಈ ಕಾಮಗಾರಿಯು ಅತ್ಯಂತ ಗುಣಮಟ್ಟದಾಗಲಿ ಅಂತೇಳಿ ಇಲ್ಲಿ ನಿರ್ದೇಶನ ಕೂಡ ನಾನು ಕೊಡ್ತಾ ಈ ಕಾಮಗಾರಿ ಅದೇ ಆದಷ್ಟು ಬೇಗನೆ ಮುಗಿದು ಚಿಕ್ಕೋಡಿಯು ಸರ್ವಾಂಗೀಣ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಸಮಾರಂಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅದಮ್ ಗಣೇಶ್ ವಾಡಿ, ಪುರಸಭೆ ಸದಸ್ಯರಾದ ಅನಿಲ್ ಮಾನೆ, ಸಿದ್ದಪ್ಪ ಡಂಗೇರ್, ವಿನೋದ್ ಮಾಳಗೆ, ಬಾಬು ಮಿರ್ಜೆ, ಸಂತೋಷ್ ಟವಳೆ, ರವಿ ಅಶ್ವತ್ಪುರ್, ಅಭಿಯಂತರರಾದ ಮಹಾಜನ್, ಗುತ್ತಿಗೆದಾರ ಕಲ್ಲಪ್ಪ ಹಕಾರೆ, ರಾಮಾ ಜೋಶಿ ಸೇರಿದಂತೆ ಹೊಸಪೇಟ್ಕಲ್ಲಿಯ ನಾಗರಿಕರು ಉಪಸ್ಥಿತರಿದ್ದರು.